ಓಕೆ, ಇನ್ನೊಂದು ಕಡೆಗೆ ಬೀದರ್ನಲ್ಲಿ ಈಗ ಆತಂಕ ಮನೆ ಮಾಡ್ತಾ ಇದೆ. ಕಾರಣ, ನಿನ್ನೆ ಅಷ್ಟೇ 11 ಪಾಸಿಟಿವ್ ಬಂದಿತ್ತು, ಈಗ ಮತ್ತಷ್ಟು ಆತಂಕ ಕೇಳೆ ಮಾಡಿಕೊಡ್ತಾ ಇದೆ. ಹಳೆ ನಗರದ 120 ಮಂದಿ ಕೊರೋನಾ ಸೋಂಕಿತರ ಜೊತೆ ಸಂಪರ್ಕ ಶಂಕೆಯನ್ನು ಹೊಂದಿದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬೀದರ್ನ ಓಲ್ಡ್ ಸಿಟಿಯಲ್ಲಿ ರಸ್ತೆಗಳೆಲ್ಲ ಬಂದ್ ಆಗಿದೆ. ಬೀದರ್ ಓಲ್ಡ್ ಸಿಟಿಯಲ್ಲಿ ರಸ್ತೆಗಳೆಲ್ಲ ಬಂದ್ ಆಗಿದೆ. ಬೀದರ್ ನಗರದಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಡೆಲ್ಲಿಯ ಜಮಾತ್ ಕಾರ್ಯಕ್ರಮ ನಿಜಕ್ಕೂ ಒಂದು ರೀತಿಯ ಬೀದರ್ನಲ್ಲಿ ಕರಿನೆರಳು ಏನೋ ಒಂದು ಬಿತ್ತರಿಸಿ ಅಂತ ಹೇಳ್ಬೋದು. ಈಗ ನಾವು ಏನು ಡೇಂಜರ್ ಜೂ ಅಂತ ಏನು ಮೂರು ಒಂದು ಪ್ರದೇಶಗಳನ್ನು ಈಗಾಗಲೇ ಜಿಲ್ಲಾಧಿಕಾರಿ ಗುರುತಿಸ್ತಾರೆ. ಆ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಏನು ನಗರದ ಹೋಲ್ ಸಿಟಿಲಿ ಇದ್ದೀವಿ ನೋಡ್ತಾಬೋದು. ಹೋಲ್ ಸಿಟಿ ಸಂಪೂರ್ಣವಾಗಿ ಏನು ಒಂದು ರೀತಿಯ ಸ್ತಬ್ಧವಾಗಿರುವಂಥದ್ದು ನೀವು ನೋಡ್ತಾಬೋದು. ಈಗಾಗಲೇ ಸುತ್ತಲೂ ಯಾವೆಲ್ಲ ದಾರಿಗಳಿದೆ ಅಂದರೆ ಯಾವುದೇ ಒಂದು ಗಲ್ಲಿ ಗಲ್ಲಿಲೂ ಕೂಡ ಒಂದು ರೀತಿಯ ಏನು ಒಂದು ಬಂದೋಬಸ್ತ್ ಮಾಡಿಕೊಂಡು ಪೊಲೀಸರು ಯಾವುದೇ ರೀತಿಯ ಜನರನ್ನು ಹೊರಗೆ ಬಿಡದಂತೆ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಎಲ್ಲಿ ಒಂದು ಗಸ್ತು ಹಾಕ್ಕೊಂಡು ಪೊಲೀಸರು ಈಗಾಗಲೇ ಒಂದು ರೀತಿಯ ಓಲ್ಡ್ ಸಿಟಿ ಏನು ಡೇಂಜರ್ ಜೂನ್ ಇದೆ ಈ ಡೇಂಜರ್ ಜೋನಲ್ಲಿ ನಿಜಕ್ಕೂ ಒಂದು ರೀತಿಯ ಒಂದು ಪೊಲೀಸರ ಸರ್ಪಗಾಲು ಹಾಕೊಂಡು ಈಗಾಗಲೇ ನೋಡ್ಬೋದು ಇಲ್ಲಿ KSRP ವಾಹನ ಕೂಡ ನಿಂತಿರುವಂಥದ್ದು. ಈಗ ಪೊಲೀಸರು ಕೂಡ ಈಗ ಒಂದು ತಲಾಶ್ ಮಾಡಿ ಎಲ್ಲರನ್ನೂ ಬಿಡ್ತಾರವಂಥದ್ದು ಒಂದು ರೀತಿಯ ಏನು ನಿನ್ನೆ ಸೋಂಕು ಕಂಡು ಬಂತು. ನಿಜಕ್ಕೂ ಒಂದು ರೀತಿಯ ಬೀದರ್ನ ಹೋಲ್ ಸಿಟಿಯಲ್ಲಿ ಅತಿ ಹೆಚ್ಚು ಇರುವಂಥದ್ದು, ಅದರಲ್ಲಿ ಸುಮಾರು 8 ಜನ ಬೀದರ್ನ ಹೋಲ್ ಸಿಟಿಯಲ್ಲಿ ಸೋಂಕು ಕಂಡು ಬಂದಿರಂತು. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಏನು ಒಂದು ಮಸೀದಿಗಳಿರುವಂಥದ್ದು ಹಾಗೆ ಜನ ಬಿಡ ಪ್ರದೇಶ ಆಗಿದೆ. ಹೀಗಾಗಿ ಇಲ್ಲಿ ಒಂದು ರೀತಿಯ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಏನು ಅಗತ್ಯ ವಸ್ತುಗಳಿದೆ ಅಗತ್ಯ ವಸ್ತು ನಾವೇ ಮನೆ ಮನೆಗೆ ಪೂರೈಸ್ತೀವಿ ಅನ್ನುವಂಥ ಮಾತನಾಡಿದರು. ಕ್ಯಾಮ್ರಾ ಪರ್ಸನ್ ಆಶೀಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.